ಅದಕ್ಕೆ ನಿಮ್ಮ ಹೆಸರು ಕೇಳಿಬರ್ತದೆ ಸರ್. ಅದೆಲ್ಲವೂ ಆಪೋಯೆ ಅದು ನನ್ನ ಜೊತೆಗೆ ಯಾವುದೇ ವರಿಷ್ಠರಾಗಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಪದಾಧಿಕಾರಿಗಳ ಬಗ್ಗೆ ನನ್ನ ಹತ್ರ ಚರ್ಚೆನೂ ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿನೂ ಕೂಡ ಇಲ್ಲ. ಇದೆಲ್ಲ ಪತ್ರಿಕೆಯಲ್ಲಿ ಹೊರಗಡೆ ಚರ್ಚೆ ಮಾತ್ರ ಇದ್ದಿರತಕ್ಕಂಥದ್ದು. ಪಕ್ಷದ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಜೊತೆಗೆ ಕಾರ್ಯಾಧ್ಯಕ್ಷರ ಬಗ್ಗೆ ಮತ್ತು ಇನ್ನುಳಿದ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಮುಖ್ಯಮಂತ್ರಿಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಕೇವಲ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಕೆಲಸಗಳಿಗೆ ಹೋಗಿದ್ದೆ, ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಹೋದಾಗೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಒಂದು ಇಟ್ಕೊಂಡು ಹೋಗಿದ್ದೇನೆ ಹೊರತಾಗಿ ಯಾವುದೇ ರಾಜಕೀಯ ಚರ್ಚೆಗಳನ್ನು ಮಾಡಿಲ್ಲ. ಮತ್ತು ಇದೆಲ್ಲ ಮಾಧ್ಯಮದಲ್ಲಿ ನಾನು ಕೂಡ ನನಗೂ ಆಶ್ಚರ್ಯ ಅನ್ನಿಸ್ತದೆ. ಈ ಮಾಧ್ಯಮದಲ್ಲೇ ಇವು ಕಾರ್ಯಾಧ್ಯಕ್ಷ ಆಮೇಲೆ ಬೇರೆ ಬೇರೆ ಪದಾಧಿಕಾರಿಗಳ ಚರ್ಚೆಗಳನ್ನು ನಡೆದಿರ್ತಕ್ಕಂಥದ್ದು ಅಂಥ ಯಾವುದೇ ಒಂದು ಪದಾಧಿಕಾರಿಗಳನ್ನು ಪುನರ್ರಚನೆ ಮಾಡ್ತಕ್ಕಂಥದ್ದು ಅದು ಕೇಂದ್ರದ ವರಿಷ್ಠರು ಮತ್ತು ರಾಜ್ಯದ ಅಧ್ಯಕ್ಷರು ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಇವತ್ತಿನವರೆಗೇನು ಕೂಡ ಅದ್ರ ಬಗ್ಗೆ ನನ್ನ ಎದುರಿಗೆ ಯಾರೂ ಕೂಡ ಚರ್ಚೆನೂ ಮಾಡಿಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿ ಮುಸುಕಿನ ಗುದ್ದಾಟದ ಬಗ್ಗೆ ಏನು ಹೇಳ್ತಾರೆ ಸರ್? ಮೊನ್ನೆ ತಾನೇ ಬೆಳಗಾವಿಗೆ ಬಂದರು, ಯಾರೊಬ್ಬರು ಶಾಸಕರು ಇರಲಿಲ್ಲ, ಸಚಿವರು ಇರಲಿಲ್ಲ. ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಅವರು ಹುಕ್ಕೇರಿ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿರತಕ್ಕಂಥದ್ದು. ಅವರು ಯಾವುದೇ ಒಂದು ಶಾಸಕರಿಗಾಗಲಿ ಅಥವಾ ಮಂತ್ರಿಗಳಿಗಾಗಲಿ ಟಿ ಪಿ ಕಳಿಸಿದ್ದಾಗಲಿ ಅಥವಾ ಬರ್ತಕ್ಕಂಥ ಮಾಹಿತಿ ಇರಲಿಲ್ಲ. ಹಾಗಾಗಿ ಅವರವ್ರ ಕೆಲಸದಲ್ಲಿ ಬೇರೆ ಬೇರೆ ಕಡೆ ಇರೋದರಿಂದ ನಾನು ಕೂಡ ಬೆಂಗಳೂರಲ್ಲಿ, ನಾನು ಬೇರೆ ಯಾವುದೋ ಕೆಲಸದಲ್ಲಿ ಬೆಂಗಳೂರಿನಲ್ಲಿದ್ದೆ. ಸೊ ಹೀಗಾಗಿ ನಾನು ಕೂಡ ಹೋಗಿರಲಿಲ್ಲ. ಅದಕ್ಕೆ ಯಾವುದೇ ಅಪಾರ್ಥ ಮಾಡ್ತಕ್ಕಂಥದ್ದಲ್ಲ, ಅದು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಅದು ಈ ನವರಾತ್ರಿಯಲ್ಲಿ ಹುಕ್ಕೇರಿ ಸ್ವಾಮೀಜಿಯವರು ಒಂದು ನವರಾತ್ರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಅವರನ್ನು ಮುಖ್ಯ ಅತಿಥಿ ಅಂತೇಳಿ ಕರೆದಿದ್ದರು, ಅದಕ್ಕೆ ಅವ್ರು ಬಂದು ಹೋಗಿರ್ತಕ್ಕಂಥದ್ದು ಅಷ್ಟೇ ಇದೆ ಹೊರತಾಗಿ ಅದ್ರ ಬಗ್ಗೆ ಯಾರು ಹೋಗಿಲ್ಲ ಬಿಟ್ಟಿಲ್ಲ ಅಂತಕ್ಕಂಥದ್ದು ಚರ್ಚೆ ಅನಾವಶ್ಯಕ ಅಂತೇಳಿ ನಾನು ಭಾವಿಸ್ತೀನಿ. ಲೋಕಸಭೆ ಚುನಾವಣೆ ಒಳಗಾಗಿ ರಾಜ್ಯ ಸರ್ಕಾರ ಬಿದ್ದೋಗ್ತೆ ಅಂತ ಈಶ್ವರಪ್ಪ ಅವರು ವ್ಯಂಗ್ಯ ಆಡ್ತಾ ಇದ್ದಾರೆ ಸರ್. ಈಶ್ವರಪ್ಪನವ್ರಂಗೆ ಮೊದಲಿಡೋದನ್ನು ಅವ್ರದ್ದು ಹೇಳ್ತಾನೆ ಇರ್ತಾರೆ. ಅವರಿಗೆ ಯಾವಾಗಲೂ ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟು ಜನರ ಗಮನವನ್ನು ಬೇರೆ ಕಡೆ ಸೆಳೆತಕ್ಕಂಥ ಕೆಲಸವನ್ನು ಮಾಡ್ತಿರ್ತಾರೆ. ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಸುಭದ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 5 ವರ್ಷ ಯಾರು ಬಂದ್ರೂ ಕೂಡ, ಏನೇ ತಂದ್ರೂ, ಎಂಥ ಪ್ರಸಂಗ ಬಂದರೂ ಕೂಡ ಈ ಸರ್ಕಾರ ಗಟ್ಟಿಯಾಗಿರುತ್ತೆ. ಮತ್ತು ಮುಂದಿನ 5 ವರ್ಷ, ಈ ವರ್ಷ ಅಷ್ಟೇ ಅಲ್ಲ, ಮುಂದಿನ ಈ 5 ವರ್ಷ ಕಳೆದ ಮೇಲೆ ಮುಂದಿನ 5 ವರ್ಷವೂ ಸರ್ಕಾರ ನಮ್ಮದೇ ಮತ್ತೆ ಬರುತ್ತೆ. ಇವರು 10 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿ ಗಟ್ಟಿಯಾಗಿ ಅವ್ರು ಉಳ್ಕೋಬೇಕು ಅನ್ನೋದೇ ನಮ್ಮ ಅಪೇಕ್ಷೆ. ಬೆಳಗಾವಿ ರಾಜಕಾರಣ ರಾಜ್ಯ ನಾಯಕರಿಗೆ ಒಂದು ಸ್ವಲ್ಪ ತಲೆನೋವು ಆಗ್ತಾ ಇದೆ. ಏನು ತಲೆನೋವು ಇಲ್ಲ, ಮೈನೋನೂ ಇಲ್ಲ, ಯಾವುದೂ ಇಲ್ಲ, ಏನು ಸಂಬಂಧನೇ ಇಲ್ಲ. ಸುಮ್ಮನೆ ಅವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಂದಾಗಿರ್ತವೆ, ಒಟ್ಟಾಗಿರ್ತೀವಿ, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಈಗಾಗಲೇ ನಾವು ಚಿಂತನೆಗಳು ಪ್ರಾರಂಭ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ತೇವೆ. ಥ್ಯಾಂಕ್ ಯು.